My dear NetSet aspirants, my dear brothers and sisters, please take the point. English Literature, Unit Number 6, English in India. ಅವಾಗ ಕಮ್ಮಿ ಮಾಡ್ರಿ. ಕರುನಾಡಿಗೆ ನಮಸ್ಕಾರ. ಕೆಸೆಟ್ ಪರೀಕ್ಷೆಯ ಎರಡನೇ ಪತ್ರಿಕೆ ಇಂಗ್ಲಿಷ್ ಲಿಟ್ರೇಚರ್ದಲ್ಲಿ ಬರುವಂಥ 6th ಯೂನಿಟ್ ಇಂಗ್ಲಿಷ್ ಇನ್ ಇಂಡಿಯಾ. ಹಲೋ ಸರ್. ಬನ್ರಿ ಸರ್. ಬರ್ತೀರಿ ತಮ್ಮ? ಅಲ್ಲಿ ಅಲ್ಲಿ ಇದ್ರ ಬಲ್ ಬಂದಿನ್ರಿ, ಮೂಗ್ ಬಂದ್ರಿ ಶಾಲಾ ಬಲ್ ಬರ್ರಿ, ನಾ ಬರ್ತೀನಿ ನಿಮ್ ಕರ್ಲಿಕ್ಕೆ. ಇಂಗ್ಲಿಷ್ ಇನ್ ಇಂಡಿಯಾ ಈ ಟಾಪಿಕ್ದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ಸ್ ಡೇಟ್ಸ್ಗಳು ಮತ್ತು ಇಯರ್ಗಳು ಇವೆ, ಇದನ್ನು ತಾವು ಕಂಪಲ್ಸರಿಯಾಗಿ ನೆನಪನ್ನ ಇಟ್ಕೋಬೇಕು. ಇಂಗ್ಲಿಷ್ ಭಾಷೆಯ ಬೆಳವಣಿಗೆ ಆಗುವ ಸಲುವಾಗಿ ಕೆಲವೊಂದು ಕಮಿಟಿಗಳು ತುಂಬ ಸಹಾಯ ಮಾಡಿವೆ. ಲೆಟ್ ಅಸ್ ಬಿಗಿನ್. 1771 ಚಾರ್ಲ್ಸ್ ಗ್ರ್ಯಾಂಟ್ ರೆಕಮೆಂಡೇಶನ್. ಪ್ಲೀಸ್, ಇಂಗ್ಲಿಷ್ ಭಾಷೆಯ ಬೆಳವಣಿಗೆಗಾಗಿ ಇದು ಫಸ್ಟ್ ಕಮಿಟಿಯನ್ನು ರಚನೆ ಮಾಡಲಾಗಿತ್ತು, ಚಾರ್ಲ್ಸ್ ಗ್ರ್ಯಾಂಟ್. ಓಕೆ, ಪ್ಲೀಸ್ ರಿಮೆಂಬರ್, 1771 ಚಾರ್ಲ್ಸ್ ಗ್ರ್ಯಾಂಟ್ ರೆಕಮೆಂಡೇಶನ್. ಏನು ರೆಕಮೆಂಡ್ ಮಾಡಿದ್ರು ಅವರು? ಇಂಗ್ಲಿಷ್ ಭಾಷೆ ಬೆಳವಣಿಗೆ ಕೆಲವೊಂದು ರೆಕಮೆಂಡೇಶನ್ ಮಾಡಿದ್ದಾರೆ, ಅದನ್ನು ಡೀಟೇಲ್ ಆಗಿ ನೋಡೋಣ. ಜಸ್ಟ್ ಯು ರಿಮೆಂಬರ್ ದ ಇಯರ್ 1781, ಫಸ್ಟ್ ಮದರಸಾ ಆಟ್ ಕಲ್ಕತ್ತಾ. ಕಲ್ಕತ್ತಾದಲ್ಲಿ ಫಸ್ಟ್ ಮದರಸಾನ ಸ್ಥಾಪನೆ ಮಾಡಿದ್ರು ಯಾರು? ಎಲ್ಲ ಬ್ರಿಟಿಷ್ ಸರ್ಕಾರದವರು. 1784 ಏಷ್ಯಾಟಿಕ್ ಸೊಸೈಟಿಯ ಸ್ಥಾಪನೆ ಮಾಡಲಾಯಿತು. ಇದ್ರ ಬಗ್ಗೆ ಡೀಟೇಲ್ ಆಗಿ ಪೇಪರ್ 1 ಒಳಗೆ ನಾವು ನೋಡೋಣ. ಓಕೆ, 1784. 1791 ಬನಾರಸ ಸಂಸ್ಕೃತ ಕಾಲೇಜನ್ನು ಸ್ಥಾಪನೆ ಮಾಡಲಾಗಿದೆ. 1801 ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಆಲ್ರೆಡಿ ದ ಕ್ವಶನ್ ವಾಸ್ ಆಸ್ಕ್ಡ್ ಇನ್ ದ ನೆಟ್ ಎಕ್ಸಾಮ್. 1830 ಇಂಗ್ಲಿಷ್ ಭಾಷೆಯ ಬೆಳವಣಿಗೆಗಾಗಿ ಮತ್ತು ಭಾರತೀಯರಿಗೆ ಶಿಕ್ಷಣ ಕೊಡುವ ಸಲುವಾಗಿ ಬ್ರಿಟಿಷ್ ಸರ್ಕಾರ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಖರ್ಚನ್ನು ಮಾಡಬೇಕಂತೇಳಿ ನಿರ್ಧಾರ ಮಾಡಲಾಗಿತ್ತು 1830 ಚಾರ್ಟರ್ ಆ್ಯಕ್ಟದ ಪ್ರಕಾರ. ದೆನ್ 1817 ಒಳಗೆ ದ ಹಿಂದೂ ಕಾಲೇಜ್ ಇದನ್ನು ಸ್ಥಾಪನೆ ಮಾಡಿದ್ದಾರೆ. ದ ಹಿಂದೂ ಕಾಲೇಜ್ ಈಗಿದೆ ಇಂಡಿಯಾದೊಳಗೆ ನಂಬರ್ 1 ಕಾಲೇಜ್ ಅಂತೇಳಿ ನಿನ್ನೆ ಇವರು ಡಿಕ್ಲೇರ್ ಮಾಡಿದ್ರು ನೋಡ್ರಿ ಯಾರು, NIRF ದವರು. ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್. ನಮ್ಮ ದೇಶದೊಳಗೆ ಎಷ್ಟು ಕಾಲೇಜ್ ಅದೋ ಫಸ್ಟ್ ಕ್ವಾಲಿಟಿ ಕಾಲೇಜ್ ಅಂದ್ರೆ ದ ಹಿಂದೂ ಕಾಲೇಜ್ ಅಂತ. ಇದು ನಮ್ಮ ದೇಶದ ಮೊದಲನೇ ಕಾಲೇಜ್ ಕೂಡ. 1817 ಒಳಗೆ ಇದನ್ನು ಸ್ಥಾಪನೆ ಮಾಡಿದರು. 1833 ಇಂಗ್ಲಿಷ್ ಆ್ಯಸ್ ಎನ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತೇಳಿ ಡಿಕ್ಲೇರ್ ಮಾಡಿದರು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. 1833 ಇಂಗ್ಲಿಷನ್ನು ಇಂಗ್ಲಿಷ್ ಆ್ಯಸ್ ಆನ್ ಅಫಿಷಿಯಲ್ ಲ್ಯಾಂಗ್ವೇಜ್, ಪ್ಲೀಸ್ ರಿಮೆಂಬರ್ ಇಟ್. 1854 ಚಾರ್ಲ್ಸ್ ವುಡ್ನ ಡಿಸ್ಪ್ಯಾಚನ್ನು ಪ್ರಕಟಿಸಿದ್ರು, ಇವನು ಕೂಡ ಇಂಗ್ಲೀಷನ್ನು ಉಪಯೋಗ ಮಾಡ್ರಂತ ಹೇಳಿದ್ದ. 1857 ನಮ್ಮ ದೇಶದೊಳಗೆ ಲಂಡನ್ ಯೂನಿವರ್ಸಿಟಿಯ ಮಾದರಿಯಲ್ಲಿ 3 ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿದರು, ಕಲ್ಕತ್ತಾ, ಮುಂಬೈ ಮತ್ತು ಮದ್ರಾಸ ಯೂನಿವರ್ಸಿಟಿಗಳು. ದೆನ್ 1882 ಹಂಟರ್ ಕಮಿಷನನ್ನು ರಚನೆ ಮಾಡಲಾಯಿತು. ಯಾಕೆ ರಚನೆ ಮಾಡಿದ್ರು, ಅವ್ರದ್ದು ರೆಕಮೆಂಡೇಶನ್ ಏನು ಅನ್ನೋದು ಪೇಪರ್ 1 ಡೀಟೇಲ್ ಆಗಿ ನೋಡೋಣ. 1885 ಪಂಜಾಬ್ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಿದ್ದಾರೆ. 1887 ಅಲಹಾಬಾದ್ ಯೂನಿವರ್ಸಿಟಿ.
1904 ಅಲ್ಲಿ ಇಂಡಿಯನ್ ಯೂನಿವರ್ಸಿಟಿ ಆಕ್ಟ್, ಪ್ಲೀಸ್ ರಿಮೆಂಬರ್ ಇಟ್. ಇದು ಪರೀಕ್ಷೆ ಪ್ರಶ್ನೆ ಕೇಳಿದ್ರು ನೋಡ್ರಿ. 1929 ಅಲ್ಲಿ ಹರ್ತಾಗ್ ಕಮಿಟಿಯನ್ನ ಸ್ಥಾಪನೆ ಮಾಡಿದ್ರು. ಇಂಡಿಯನ್ ಯೂನಿವರ್ಸಿಟಿ ಆಕ್ಟ್, ಪ್ಲೀಸ್ ರಿಮೆಂಬರ್ ಇದು. ಆಮೇಲೆ 1937 ಅಲ್ಲಿ ವರ್ಧಾ ಸ್ಕೀಮ್, ಮಹಾತ್ಮ ಗಾಂಧೀಜಿಯವರ ವಿಚಾರಗಳನ್ನ ಫಾಲೋ ಮಾಡುವ ಸಲುವಾಗಿ ಇದನ್ನ ಆಚರಣೆ ಮಾಡಿದ್ರು. ನೈ ತಾಲೀಮ್ ಅಂತೇಳಿ ಒಂದು ಕಾನ್ಸೆಪ್ಟ್ ಅನ್ನು ಹೇಳಿದ್ರು, ಇಂಗ್ಲಿಷ್ ಅನ್ನ ಅಪೋಸ್ ಮಾಡಿದ್ರು. 1944 ಸರ್ಜೆಂಟ್ ಪ್ಲಾನ್ ಅನ್ನ ಮಾಡಲಾಯಿತು. ಸೊ ಪ್ಲೀಸ್ ರಿಮೆಂಬರ್ ಆಲ್ ದ ಇಯರ್ ಅಂಡ್ ದೇರ್ ನೇಮ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.